ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಬಸವಂ ಪ್ರಣವಾಕಾರಂ ಬಸವಂ ಜನ್ಮಕುಠಾರಂ ಬಸವಂ ಶರಣಾಗತ ರಕ್ಷಕವರಲೋಲಂ ಬಸವಂ ನಮಾಮಿ ಶ್ರೀಗುರು ಬಸವೇಶಂ ಅಂಥೇಳಿ ಜಗಜ್ಯೋತಿ ಬಸವನವರನ್ನು ಬಹಳ ಸುಂದರವಾಗಿ ಸ್ತುತಿಗೈದರು. ಓಂಕಾರ ರೂಪ ಆ ಬಸವ, ನಿರಾಕಾರ ವಸ್ತು, ಆನಂದ ಸ್ವರೂಪ, ಅಗಮ್ಯ ಅಗೋಚರ ಅಪ್ರತಿಮ, ನಮ್ಮನ್ನು ಉದ್ಧರಿಸಬೇಕು, ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಬೇಕು, ಮನುಷ್ಯರಲ್ಲಿದ್ದಂಥ ಸಂಕುಚಿತ ಭಾವನೆಯನ್ನು ಹೋಗಿಸ್ಬೇಕಂಥೇಳಿ ಆ ದಿವ್ಯಶಕ್ತಿ ಬಸವಣ್ಣನವರಾಗಿ ಹುಟ್ಟಿ ಬಂತು. ಓಂಕಾರದ ಸಾಕಾರ ರೂಪಾದಿ ಸದ್ಗುರುವಿ ಆಚಾರವೇ ಭಕ್ತನ ಮುಕ್ತಿಗೆ ಸುರತರುವಿ, ರಾಗತ್ಯಾಗಗಳಿರದ ಭಕ್ತ ಭವಯೋಗಿ, ಅಂಗಸಂಗಿಗೆ ಲಿಂಗ ಸಂಗವಿಲ್ಲೆಂದೇ ಯೋಗಿ ಅಂಥೇಳಿ ಚನ್ನಬಸವಣ್ಣನವರನ್ನು ಕುರಿತು ಹೇಳ್ತಾರೆ. ಆ ಓಂಕಾರದ ಸಾಕಾರ ರೂಪನ ಆ ಸದ್ಗುರು ಚನ್ನಬಸವಣ್ಣನವರು. ಅಂಗಸಂಗವನ್ನು ತೊರೆದಾಗನ ಲಿಂಗಸಂಗ ಪ್ರಾಪ್ತಿ, ಆಚಾರ ವಿಚಾರಗಳನ್ನು ಅವನನ್ನು ಲಿಂಗ ಸ್ವರೂಪನನ್ನಾಗಿ ಮಾಡ್ತಾವಂಥೇಳಿ ಬಸವಣ್ಣನವರೇ ಆಗಲಿ ಚನ್ನಬಸವಣ್ಣನವರೇ ಆಗಲಿ ಇನ್ನುಳಿದ ಶರಣರಾಗಲಿ ವಿಶೇಷವಾಗಿ ನಮಗೆ ಬೋಧನೆಯನ್ನು ಮಾಡಿದರು. ಆ ಶರಣ ಒಂದು ಸಂಪ್ರದಾಯ, ಆ ಒಂದು ಕಾಲದಲ್ಲಿ ಆಗಿ ಹೋದಂತಹ ಶರಣರು, ಅವರನ್ನು ಸ್ಮರಿಸಬೇಕು, ಅವರ ಬಗ್ಗೆ ಚಿಂತನೆ ಮಾಡಬೇಕಂದ್ರೆ ಎಷ್ಟೋ ಜನ್ಮದ ಪುಣ್ಯ ಇದ್ದರೆ ಮಾತ್ರ ಸಾಧ್ಯ ಐತಿ. ಆ ಜಗಜ್ಯೋತಿ ಬಸವಣ್ಣನವರು ಹಾಕಿಕೊಟ್ಟಂತಹ ಶರಣ ಸಂಪ್ರದಾಯ ಸಮಾಜವನ್ನು ಉದ್ಧಾರ ಮಾಡಬೇಕು, ಸಮಾಜದಲ್ಲಿದ್ದಂತಹ ಅನಿಷ್ಟಗಳನ್ನು ಹೋಗಿಸ್ಬೇಕು ಅನ್ನುವಂತಹ ದಿವ್ಯವಾದ ಜ್ಞಾನದ ಜ್ಯೋತಿಯನ್ನು ಬಸವಣ್ಣ ಎಲ್ಲರ ಹೃದಯದಲ್ಲಿ ಬೆಳಗಿಸಿದ. ಅಂತಹ ಬೆಳಗಿಸಿದಂತಹ ಆತ್ಮಜ್ಯೋತಿಯನ್ನು ನಂದಾದೀಪವನ್ನಾಗಿ ಅನೇಕ ಮಹಾತ್ಮರು ಮಾಡಿಕೊಂಡರು. ಅದನ್ನು ತಮ್ಮ ಜೀವನಕ್ಕೆ ದಾರಿ ಮಾಡಿಕೊಂಡ್ರು. ತಮ್ಮನ್ನು ನಂಬಿದಂಥ ಅನುಯಾಯಿಗಳಿಗೂ ಸಹಿತ ಅದರಿಂದನ ಮಾರ್ಗದರ್ಶನವನ್ನು ತೋರಿಸಿದರು. ಸಾಕ್ಷಾತ್ ಬಸವನ ಸ್ವರೂಪರನ್ನು ಆಗಿ ನಿಂತರು, ಜಗತ್ತನ್ನು ಉದ್ಧಾರ ಮಾಡಿದರು. ಅಂತಹ ಅನೇಕ ಮಹಾತ್ಮರಲ್ಲಿ ನಾವು ಅಥಣಿ ಗಚ್ಚಿನ ಮಠದ ಶ್ರೀ ಮುರುಗೇಂದ್ರ ಶಿವಯೋಗಿಗಳನ್ನು ಕಾಣಬಹುದು. ಗಚ್ಚಿನ ಮಠದ ಪೂಜ್ಯ ಶಿವಯೋಗಿಗಳು ಈ ಒಂದು ಶತಮಾನದ ಬಸವನ್ನ ಆಗಿ ನಿಂತರು. ಶರಣ ತತ್ವವನ್ನು ಎತ್ತಿ ಮುದ್ದಾಡಿ ಅಪ್ಪಿಕೊಂಡರು. ಈ ಒಂದು ತತ್ವವನ್ನು ಅಳವಡಿಸಿಕೊಂಡ್ರೆ ಜನ್ಮ ಸಾರ್ಥಕ ಅಂತ ಹೇಳಿಕ್ಯಾರ. ಅದರಂಗ ನಡೆದು ತೋರಿಸಿದಂಥ ಪುಣ್ಯಾತ್ಮರು ಶ್ರೀಮದ್ ಅಥಣಿ ಶಿವಯೋಗೀಶ್ವರರು. ಅನೇಕ ಪುಣ್ಯಾತ್ಮರ ಬಗ್ಗೆ ನಮ್ಮ ಕೈಲಿ ಆದಷ್ಟು ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಾಕತ್ತೀವಿ. ಶರಣ ಶ್ರೇಷ್ಠರಾದಂತಹ
ನಿಜವಾದ ಶಿವಯೋಗಿಗಳಾದಂತಹ ಶ್ರೀಮದ್ ಅಥಣಿ ಶಿವಯೋಗೀಶ್ವರರ ಚರಿತ್ರವನ್ನು ಸ್ವಲ್ಪ ನಾವು ನೋಡೋಕ್ಕೆ ಪ್ರಯತ್ನ ಮಾಡೋಣ. ಆ ಒಂದು ಪುಣ್ಯಮಯವಾದಂತಹ ಚರಿತ್ರ ನಿರಾತಂಕವಾಗಿ ನಡೀಲಿ. ಈ ಒಂದು ಅಲ್ಪವಾದಂಥ ಅಳಿಲು ಸೇವೆ ಶಿವಯೋಗಿಗಳ ಶ್ರೀಪಾದವನ್ನು ಸೇರಲಿ ಅಂಥೇಳಿ ವಿಶೇಷವಾಗಿ ಪ್ರಾರ್ಥನೆ ಮಾಡೋದು. ಶಿವಯೋಗಿಗಳು ಪ್ರತಿನಿತ್ಯವೂ ಸಹಿತ ತಮ್ಮ ಲಿಂಗ ಪೂಜೆಯನ್ನು ಮಾಡಿಕೊಳ್ಳುವಾಗ ಮಡಿವಾಳ ತಂದೆಗಳ ಬಟ್ಟೆಗಳ ನಾನೊಗೆವೆ, ಹಡಪದ ಪನ್ನಗಳ ಕ್ಷೌರವನು ನಾಗೈವೆ, ಡೋಹಾರ ಕಕ್ಕೈಯಂಗೆ ತೊಗಲ ಹದ ಮಾಡುವೆ, ವೀರ ಹರಳೇಶಂಗೆ ಜೋಡನ ಮಾಡಿಡುವೆ, ಮಾರಯ್ಯ ತಂದೆಗಳ ಕಟ್ಟಿಗೆಯ ನಾ ಹೊರುವೆ, ಧೀರಕೇತಯ್ಯನ ಬುಟ್ಟಿಯನು ನಾ ಮಾಳ್ಪೆ, ನುಲಿಯ ಚಂದಯ್ಯಗಳ ಹಗ್ಗ ಕನಿಯಗೈವೆ, ಸಲೆಮಾದಾರ ಚನ್ನಂಗಳಂಬಲಿಯ ಮಾಡಿಡುವೆ. ಶಿವ ದಾಸಮಯ್ಯಗಳ ಬಟ್ಟೆಗಳ ನಾ ಮಾಳ್ಪೆ, ತವೇ ಶಂಕರಲಿಂಗಯ್ಯಗಳ ಕಪನಿಯನು ನಾ ಹೊಲಿವೆ, ಅಮುಗೆ ಸಿದ್ಧೇಶಂಗೆ ಪಾಕವನು ನಾಗೈವೆ, ಕುಂಬಾರ ಗುಂಡಯ್ಯನಾಂ ಮಡಿಕೆಯಂಗೈವೆ, ಸಂಭ್ರಮದಿ ಪ್ರಭುವಿಂಗೆ ಮದ್ದಳೆಯ ಬಾರಿಸುವೆ. ಆವಾವ ಕಾಯಕವ ಮಾಡಿದಡು ಬಸವೇಶ ಅವಗಂ ಶರಣು ಸೇವಿಪೆನು ಬಸವೇಶ ಅಂಥೇಳಿ ಶಿವಯೋಗಿಗಳು ಪ್ರತಿನಿತ್ಯ ಇದನ್ನು ಪ್ರಾರ್ಥನೆ ಅಂತ ಇಟ್ಕೊಂಡ್ಬಿಟ್ಟಿದ್ರಂತ ನೋಡ್ರಿ. ಎಂಥ ಪುಣ್ಯಾತ್ಮರಂತ ಸಿದ್ಧಾರೂಢರು ಹುಬ್ಬಳ್ಳಿ ಒಳಗಿದ್ದಾಗ ಅಥಣಿ ಶಿವಯೋಗಿಗಳನ್ನು ಕುರಿತು ವಿಶೇಷವಾಗಿ ಬಹಳ ಆಧಾರಪೂರ್ವಕವಾಗಿ ಗೌರವದಿಂದ ಅವರನ್ನು ಸ್ಮರಿಸ್ತಿದ್ರು ಅಂಥೇಳಿ ಬಸಲಿಂಗಮ್ಮ ಸಾನಿಕೊಪ್ಪ ಅವರು ಹೇಳ್ತಿದ್ರು. ಇಂತಹ ಶ್ರೀಮದ್ ಅಥಣಿ ಶಿವಯೋಗೀಶ್ವರ ಚರಿತ್ರದೊಳಗೆ ಇವತ್ತು ನಾವೆಲ್ಲರೂ ಸಹಿತ ವಂದನೆಯ ಅಧ್ಯಾಯವನ್ನು ನೋಡೋದು. ಇದರೊಳಗೆ ವಿವರಣೆಯನ್ನು ಮಾಡ್ಕೋತ ಹೋಗ್ತಾರೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀಮದ್ ಅಥಣಿ ಶಿವಯೋಗೀಶ್ವರ ಚರಿತ್ರೆ. ಪರಮ ಪವಿತ್ರವಾದ ಕೃಷ್ಣಾ ನದಿಯ ತೀರದಲ್ಲಿ ಇಂಗಳಗಾವಿ ಎಂಬುವುದೊಂದು ಪಟ್ಟಣವಿರುವುದು. ಅದು ಶಿವಭಕ್ತರಿಂದಲೂ ಶಿವಾಲಯಗಳಿಂದಲೂ ಎತ್ತರವಾದ ವಿಚಿತ್ರ ರಚನೆಯುಳ್ಳ ವಿಶಾಲ ಮಂದಿರಗಳಿಂದಲೂ ಮಹೇಶ್ವರರ ಮಠಗಳಿಂದಲೂ ಧನ ಧಾನ್ಯ ಸಂಪತ್ತಿನಿಂದಲೂ ಪಿತೃಪುತ್ರ ಮಿತ್ರ ಕಳತ್ರ ಮೊದಲಾದ ಮಹಾಕುಟುಂಬದ ಪೋಷಣೆಯುಳ್ಳ ಘನಗೃಹಸ್ಥರಿಂದಲೂ ಪಾರಲೌಕಿಕ ವಿಶಾರದರಿಂದಲೂ ಮೆರೆಯುತ್ತಿದ್ದವು. ಆ ಪುರದಲ್ಲಿ ವೀರಶೈವಾಚಾರ ದುರಂದುರನಾದ ರಾಚಯ್ಯನೆಂಬ ಮಹೇಶ್ವರನು ಸಕಲ ಶಿವಾಗಮಗಳನ್ನು ತಿಳಿದವನಾದವರಿಂದ ಕಲಿಕಲ್ಪಿತ ದುರಾಚಾರಕ್ಕೂ ವಾಕ್ಬ್ರಾಹ್ಮಿಗಳ ವೇದಾಂತಕ್ಕೂ ದೂರನಾಗಿಯೂ ಪ್ರಾಯಸ್ಥನಾದರೂ ನ್ಯಾಯಸ್ಥನಾಗಿರಬೇಕೆಂಬ ಗಾದೆಯಂತೆ ಯೌವನದಲ್ಲಿಯೂ ಲೌಕಿಕ ವಿಕಾರಗಳನ್ನು ಹೊಂದಿದವನಾಗಿಯೂ ತಾನು ಗುರುಸ್ಥಲ ಮಠದವನಾದದ್ದರಿಂದ ವೈದಿಕ ಸಂಸ್ಕಾರ ನಿತ್ಯ ನಿಮಿತ್ತಿಕ ವಿಧಿವಿಧಾನಗಳನ್ನು ಚೆನ್ನಾಗಿ ತಿಳಿದವನಾಗಿಯೂ ಸಂಸಾರಿಗಳಿಗೆ ಅವಶ್ಯವಾದ ಜ್ಯೋತಿಷ್ಯ ಶಕುನ ಸಾಮುದ್ರಿಕ ಮುಂತಾದ ಕಲೆಗಳನ್ನು ಬಲ್ಲವನಾಗಿಯೂ ತಾನು ಆಚಾರ್ಯವಂಶಿ ಇವನಾದದ್ದರಿಂದ ಶಿಷ್ಯರಿಗೆ ಸದಾಚಾರಗಳನ್ನು ಬೋಧಿಸುವವನಾಗಿಯೂ ತಾನು ಪೂಜ್ಯನಾದರೂ ಭಕ್ತಿಸ್ಥಲವನ್ನು ಕೈಗೊಂಡು ಬಂದ ಹರಗುರುಚರ ಮೂರ್ತಿಗಳನ್ನು ಸೇವಿಸುತ್ತಾ
ಅವರೊಡನೆ ಶಿವಾನುಭವ ವಿಚಾರಗಳನ್ನು ಮಾಡುತ್ತಾ ಶಾಂತನಾಗಿ ದುರಾಸೆಯನ್ನು ತೊರೆದು ಯಥಾ ಲಾಭ ಸಂತುಷ್ಟನಾಗಿ ಇರುತ್ತಿದ್ದನು ಅಂಥೇಳಿ ಒಂದನೆಯ ಅಧ್ಯಾಯವನ್ನು ಆರಂಭ ಮಾಡ್ತಾರೆ. ಅಥಣಿ ತಾಲೂಕ ನದಿ ಇಂಗಳಗಾವಿ ಭಾಗೋಜಿ ಮಠದ ಆದರ್ಶ ಶರಣ ದಂಪತಿಗಳಾಗಿದ್ದರು ಇವರು. ಶ್ರೀ ರಾಚಯ್ಯನವರು ಮತ್ತು ಮಾತೋಶ್ರೀ ನೀಲಮ್ಮನವರು. ಈ ಒಬ್ಬ ಪುಣ್ಯ ದಂಪತಿಗಳು, ವಿಶೇಷವಾಗಿ ರಾಚಯ್ಯನವರು, ತಮ್ಮ ಕುಲಕಸುಬಾದಂತಹ ವೈದಿಕ ವೃತ್ತಿಯನ್ನು ವಿಶೇಷವಾಗಿ ಮಾಡ್ತಿದ್ರು. ಪೂಜಾ ಪುನಸ್ಕಾರಾದಿಗಳನ್ನು ಮಾಡ್ತಿದ್ರು. ಮತ್ತು ಭವಿಷ್ಯವಾಣಿಯನ್ನು, ಹಸ್ತ ಸಾಮುದ್ರಿಕೆಯನ್ನು, ಕುಂಡಲಿಗಳನ್ನು ರಚನೆ ಮಾಡುವಂತಹ ಪವಿತ್ರವಾದ ಕಾರ್ಯ ಮಾಡ್ತಿದ್ರು. ಮತ್ತು ಅವರು ನುಡಿದಂತಹ ಭವಿಷ್ಯ ಮತ್ತು ಅವರಿಗೆ ಇದ್ದಂತಹ ಈ ಒಂದು ಭವಿಷ್ಯವಾಣಿಯನ್ನು ಅಧ್ಯಯನ ಮಾಡುವಂತಹ ಕಲೆ ವಿಶೇಷವಾಗಿತ್ತು ಅವರಿಗೆ. ಹಾಗಾಗಿ ಬಹಳ ಜನರ ಪ್ರೀತಿಗೆ ಪಾತ್ರರಾಗಿದ್ದರು ರಾಚಯ್ಯನವರು. ಮತ್ತು ಅವರ ಧರ್ಮಪತ್ನಿಯಾದಂತಹ ಮಾತೋಶ್ರೀ ನೀಲಮ್ಮನವರು ಸಹಿತ ಅಷ್ಟ ಪುಣ್ಯಾತ್ಮರು, ಅಷ್ಟ ಸಾತ್ವಿಕ ಸ್ವಭಾವದವರು. ಗಂಡನನ್ನೂ ಸಹಿತ ಕಣ್ಣೊಳಗೆ ಕಣ್ಣಿಟ್ಟು ನೋಡದಂತಹ ಒಂದು ಪತಿವ್ರತ ಶಿರೋಮಣಿ, ಸಾಕ್ಷಾತ್ ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿನನ ಈ ತಾಯಿ ನೀಲಮ್ಮನವರಾಗಿ ಜನಿಸಿದ್ದಳೇನೋ ಅನ್ನೋ ಹಂಗೆ ಇದ್ದರೂ ತಮ್ಮ ಪತಿದೇವರಾದಂತಹ ರಾಚಯ್ಯನವರ ಪ್ರತಿಯೊಂದು ಕಾರ್ಯದೊಳಗೂ ಸಹಿತ ಸಹಕಾರವನ್ನು ಮಾಡ್ತಿದ್ದರು. ಇವರಿಗೆ ಇಬ್ಬರು ಗಂಡ ಮಕ್ಕಳು ಜನಿಸಿದರು. ರಾಚಯ್ಯನವರು ಬಹಳ ಪ್ರೀತಿಯಿಂದ ತಮ್ಮ ಮಕ್ಕಳ ಒಂದು ಭವಿಷ್ಯವನ್ನು ನೋಡಬೇಕಂಥೇಳಿ ಅವರ ಜನ್ಮ ನಕ್ಷತ್ರ ರಾಶಿಗಳ ಆಧಾರದ ಮೇಲೆ ಕುಂಡಲಿ ತೆಗೆದರು. ಅದರೊಳಗೆ ಅವರಿಗೆ ಸ್ಪಷ್ಟವಾಗಿ ಗೋಚರ ಆಯಿತು ಏನಂದರೆ, ಇವರಿಬ್ಬರೂ ನನ್ನ ಗಂಡ ಮಕ್ಕಳು ಒಳ್ಳೆಯವರಾಗ್ತಾರೆ, ಸಂಸಾರಿಕರಾಗ್ತಾರೆ. ಸಾಮಾನ್ಯವಾಗಿ ಒಂದು ಮನುಷ್ಯ ಜನ್ಮವನ್ನು ದಾಟಿ ಹೋಗ್ತಾರಷ್ಟ. ಆದರೆ ಇವರು ಮಹಾತ್ಮರಾಗೋದಿಲ್ಲ, ಶಿವಯೋಗಿಗಳಾಗೋದಿಲ್ಲ. ನನ್ನ ಜನ್ಮ ಸಾರ್ಥಕ ಆಗಬೇಕಂದ್ರೆ ಒಬ್ಬ ಶಿವಯೋಗಿ ನನ್ನ ಹೊಟ್ಟೆ ಒಳಗೆ ಜನ್ಮಿಸಬೇಕು. ನನ್ನ ಹೊಟ್ಟೆಯಿಂದ ನನ್ನ ಮಗನಾಗಿ ಜನ್ಮವನ್ನು ತಾಳಿದಂತಹ ಶಿವಯೋಗಿಯಿಂದ ಜಗತ್ ಕಲ್ಯಾಣ ಆಗಬೇಕು ಅಂತ ಹೇಳಿಕಾರ ರಾಚಯ್ಯನವರು ಮತ್ತು ನೀಲಮ್ಮ ತಾಯಿಯವರು ವಿಚಾರ ಮಾಡ್ತಿದ್ರಂತ ನೋಡ್ರಿ. ಎಲ್ಲರಿಗೂ ಮಕ್ಕಳನ್ನ ಹಡಿಬೇಕಂತಲೇ ಇರ್ತೈತಿ, ಆದರೆ ಸತ್ಪುತ್ರನ ಹುಟ್ಟಬೇಕು ಅಂತ ಹೇಳಿಕಾರ ಬಹಳ ಜನರಿಗೆ ಇರುವುದಿಲ್ಲ. ಸತ್ಪುತ್ರನ ಹುಟ್ಟಬೇಕು, ಅವನಿಂದ ಜಗತ್ ಕಲ್ಯಾಣ ಆಗಬೇಕು ಅನ್ನುವಂಥ ಭಾವ ತಂದೆ ತಾಯಿಗೆ ಹುಟ್ಟಬೇಕಂದ್ರೆ ಎಷ್ಟೋ ಜನ್ಮದ ಪುಣ್ಯ ಇರಬೇಕು ನೋಡ್ರಿ. ಅವರ ಪುಣ್ಯದ ಫಲ ಕೂಡಿ ಬಂತು ಏನು ಯಾರಿವತ್ತು? ಒಂದು ದಿವಸ ರಾಚಯ್ಯನವರ ಸ್ವಪ್ನದೊಳಗೆ ಸಾಕ್ಷಾತ್ ಪರಮೇಶ್ವರ ಶಿವ ಒಬ್ಬ ಶಿವಯೋಗಿಯ ರೂಪದಿಂದ ಅವರ ಹತ್ರ ಬಂದು, ನಿನ್ನಿಚ್ಛಾ ವಿಶೇಷ ಐತಿ, ನೀ ಮಾಡಿದಂತಹ ಒಂದು ಸೇವೆಯಿಂದ ನಾ ಸಂತುಷ್ಟನಾಗಿದ್ದೀನಿ, ನಿನಗೆ ಒಬ್ಬ ಶಿವಯೋಗಿ ಜನ್ಮ ಆಗತೈತಿ, ನಿನ್ನ ಹೊಟ್ಟೆಯೊಳಗೆ ಹುಟ್ಟಿ ಬರ್ತಾನೆ, ಅವನಿಂದ ಜಗತ್ ಕಲ್ಯಾಣವಾಗತೈತಿ, ಬಸವ ಧರ್ಮದ ಪತಾಕೆ ಉತ್ತುಂಗಕ್ಕೆ ಹಾರತೈತಿ ಅಂಥೇಳಿ ಆ ರಾಚಯ್ಯನವರ ತಲೆಯ ಮೇಲೆ ಆ ಶಿವಯೋಗಿ ರೂಪದ ಪರಮಾತ್ಮ ವರದ ಹಸ್ತವನ್ನಿಟ್ಟ ಆನಂದ ತುಂದಲಿತರಾಗಿ ಮೈ ರೋಮಾಂಚನವಾಗಿ
ಆನಂದ ಬಾಷ್ಪ ಸುರಿಯಾಕತ್ವು ಪಟ್ನ ಎಚ್ಚರ ಆಗ್ತದೆ. ಆನಂದ ಬಾಷ್ಪ ಹಂಗೆ ಸುರಿಯಾಕತ್ತಾವ, ಮೈ ಮೇಲಿನ ರೋಮ ರೋಮಗಳು ಸಹಿತ ಶಟದು ನಿಂತಾವ. ತಮ್ಮ ಧರ್ಮಪತ್ನಿಯಾದಂತಹ ನೀಲಮ್ಮನವರಿಗೆ ಹೇಳ್ತಾರೆ, ಸಾಕ್ಷಾತ್ ಪರಮಾತ್ಮ ಬಂದು ನಮಗೆ ಒಬ್ಬ ಶಿವಯೋಗಿಯನ್ನು ಅನುಗ್ರಹಿಸ್ತಾನೆ, ನಮ್ಮ ಇಚ್ಛೆಯನ್ನು ಪೂರ್ಣ ಮಾಡ್ತೀನಿ ಅಂಥೇಳಿ ಅಭಯವನ್ನು ನೀಡಿದ ಅಂಥೇಳಿದಾರ. ತಮ್ಮ ಧರ್ಮಪತ್ನಿಗೆ ಹೇಳ್ತಾರೆ. ಆವಾಗ ಅವರ ಧರ್ಮಪತ್ನಿ ನೀಲಮ್ಮಗೂ ಬಹಳ ಸಂತೋಷ ಆಯಿತು. ಸ್ವಲ್ಪ ದಿನಸದೊಳಗೆ ಮತ್ತೆ ಗರ್ಭವತಿ ಆದರು. ಊಟ ಮಾಡಬೇಕು ಅಥವಾ ಆರಾಮ ಮಾಡಬೇಕು ಅನ್ನುವ ಭಾವ ಇಲ್ಲ, ಏನೋ ಒಂದು ಉತ್ಸಾಹ ಮತ್ತು ಮಹಾತ್ಮರ ಶರಣರ ಚಿಂತನೆಯನ್ನು ಮಾಡಬೇಕು, ವಿಭೂತಿಯನ್ನು ಧರಿಸಬೇಕು, ರುದ್ರಾಕ್ಷಿಯನ್ನು ಧರಿಸ್ಬೇಕನ್ನುವಂಥ ಭಾವ ನೀಲಮ್ಮನವರ ಮನಸ್ಸಿನೊಳಗೆ. ಶಿವಕಥೆಗಳನ್ನು ಕೇಳಬೇಕು, ಶಿವನ ನಾಮಸ್ಮರಣೆಯನ್ನು ಮಾಡಬೇಕು, ಶಿವಾರ್ಚನೆಯನ್ನು ಮಾಡಬೇಕು, ಶಿವಶರಣರ ಸೇವೆಯನ್ನು ಮಾಡಬೇಕು ಅಂಥೇಳಿ ಹಂಬಲ ಹೆಚ್ಚಾಗಕ್ಕಿತ್ತು. ಇದೇ ರೀತಿ 9 ತಿಂಗಳು ತುಂಬಿದವು. ನವಗ್ರಹಗಳು ಶುಭ ವೃತ್ತಿಯನ್ನು ಹೊಂದಿರಲಾಗಿ ಶಾಲಿವಾಹನ ಶಕಿ 1758 ದುರ್ಮುಖಿ ಸಂವತ್ಸರದ ವೈಶಾಖ ಮಾಸದೊಳಗೆ, ಅಂದ್ರೆ ಕ್ರಿಸ್ತಶಕ 1836 ನೀಲಮ್ಮನವರು ಪವಿತ್ರವಾದ ಪುತ್ರನನ್ನು ಹೆತ್ತಳು ಅಂತ ಹೇಳ್ತಾರೆ. ಆವಾಗ ಶಿವಭಕ್ತರ ಬಲಗನ್ನು ಹಾರಿತು, ಬಂಧುಗಳ ಬಲಭುಜವು ಚಲಿಸಿತು, ಭೂದೇವಿಗೆ ವನ ಮಹೋತ್ಸವವಾಯಿತು, ಸೂರ್ಯನು ದಶದಿಕ್ಕುಗಳನ್ನು ಬೆಳಗಿದನು, ಮಂದಮಾರುತನು ಸುಳಿದನು, ನೀರು ನಿರ್ಮಲವಾಯಿತು. ಇದೆಲ್ಲವೂ ಮಹಾತ್ಮರ ಜನನದ ಪ್ರಭಾವವು. ಜನಿಸಿದೊಡನೆ ಆಚಾರ್ಯವಂಶೀಯನಾದ ಗುರು ವೈದಿಕ ವಿಧಿಗನುಸಾರವಾಗಿ ಶಿಶುವಿನ ಸ್ಥೂಲ ಸೂಕ್ಷ್ಮ ಕಾರಣಗಳೆಂಬ 3 ತನುಗಳಲ್ಲಿರುವ ಆನಮಲ, ಮಾಯಿಕಮಲ, ಕಾರ್ಮಿಕಮಲ 3 ಮಲಗಳನ್ನು ವೇದ ಮನು ಕ್ರಿಯೆಗಳೆಂಬ 3 ದೀಕ್ಷೆಗಳಿಂದ ಪರಿಹರಿಸಿ ಪರಿಶುದ್ಧತೆಯನ್ನು ಅನುಗಳಿಸಿ ಶಿವಚಿತ್ಕಳೆಯನ್ನು ಸೆಳೆದು ಭಾವಕ್ಕೆ ತಂದು ಅಲ್ಲಿಂದ ಮನಸ್ಸಿಗೆ ತಂದು ಅಲ್ಲಿಂದ ದೃಷ್ಟಿಗೆ ತಂದು ಅದನ್ನು ಮೊದಲೇ ಷಡದ್ವ ಶೋಧಿತನಾಗಿ ಲಿಂಗದಲ್ಲಿ ನೆಲೆಗೊಳಿಸಿ ಆ ಲಿಂಗವನ್ನು ಶಿಶುವಿನ ಕೊರಳಿನಲ್ಲಿ ಧರಿಸಿ ಬಳಿಕ ಷಡಕ್ಷರಿ ಮಂತ್ರವನ್ನು ಉಪದೇಶಿಸಿದರು. ಅನಂತರ ಗುರುಲಿಂಗ ದೇವರಿಂದ ಅವತರಿಸಿದ ಆ ಶಿಶುವಿಗೆ ಗುರುಲಿಂಗ ದೇವರೆಂದು ನಾಮಕರಣ ಮಾಡಿದರು ಅಂತ ಹೇಳ್ತಾರೆ. ಯಾವಾಗ ತಂದೆಯವರಾದಂತಹ ರಾಚಯ್ಯನವರು ತಮ್ಮ ಮಗನ ಕುಂಡಲಿಯನ್ನು ತೆಗೆದು ನೋಡಿದಾಗ ಅವರಿಗೆ ಸ್ಪಷ್ಟವಾಗಿ ಗೋಚರ ಆಯಿತು ಏನಂತಂದರೆ, ಈ ಮಗು ಸಾಮಾನ್ಯ ಮಗುವಲ್ಲ, ಸ್ವಪ್ನದೊಳಗೆ ಪರಮಾತ್ಮ ಬಂದು ಹೇಳಿದಂಗೆ ಪ್ರತ್ಯಕ್ಷ ಶಿವ ಈ ಕೂಸಾಗಿ ಜನಿಸಿದಾನ, ಮುಂದೆ ಮಹಾಶಿವಯೋಗಿಯಾಗಿ ಜಗತ್ತನ್ನು ಉದ್ಧರಿಸ್ತಾನ ಅಂಥೇಳಿ ಅವರ ಕಣ್ಣಿಗೆ ಒಳಗನ್ನಿಗೆ ಸ್ಪಷ್ಟವಾಗಿ ಕಂಡಿತು. ಎಲ್ಲ ಹುಡುಗರು ಬೆಳೆದಂಗೆ ಬೆಳಗಂಗೆ ಆಟಿಗೆ ಸಾಮಾನು ತೊಗೊಂಡು ಆಡ್ಕೋಂತ ಬೆಳೀತಿದ್ದು. ಆದರೆ ಈ ಬಾಲಕ ಗುರುಲಿಂಗ ದೇವರು ಎಷ್ಟೊಂದು ಶುಚಿರ್ಭೂತರಾಗಿರ್ತಿದ್ರು ಅಂದ್ರೆ, ಸ್ನಾನ ಮಾಡಲಾರ್ದ ನೀರು ಕುಡಿತಿರ್ಕಿಲ್ಲ. ಒಂದು ಪ್ರಸಾದ ಸ್ವೀಕಾರ ಮಾಡಬೇಕಂದ್ರೂ ಸಹಿತ ಇಷ್ಟಲಿಂಗಕ್ಕೆ ಅದನ್ನು ತೋರಿಸನ ತಾವು ಪ್ರಸಾದ ಸ್ವೀಕಾರ ಮಾಡೋದು. ಸಣ್ಣ ಹುಡುಗಿದ್ದಾಗಿಂದನೇ 2 ಹೊತ್ತು ಪ್ರಸಾದ ಮಾಡಬೇಕಾದ್ರೆ 2 ಸರಿ ಸ್ನಾನ ಮಾಡಿ ಭಕ್ತಿಯಿಂದ ಲಿಂಗಾರ್ಚನೆಯನ್ನು ಮಾಡಿಕೊಂಡನ ಆ ಪ್ರಸಾದವನ್ನು ಸ್ವೀಕಾರ ಮಾಡ್ತಿದ್ರು. ಇದನ್ನೆಲ್ಲ ನೋಡಿದಂತಹ
ತಂದೆ ರಾಚಯ್ಯನವರು ತಮ್ಮ ಧರ್ಮಪತ್ನಿಯಾದಂತಹ ನೀಲಮ್ಮನವರಿಗೆ ಹೇಳ್ತಾರೆ ಏನಂದ್ರೆ, ಪರಮಾತ್ಮ ಹೇಳಿದಂಗೆ ನಮಗೆ ಸಾಕ್ಷಾತ್ ಶಿವಯೋಗಿ ಜನಿಸಿ ಬಂದಾನ. ಇವನನ್ನು ನಾವು ಲೌಕಿಕರಾಗಿ ಮಗ ಅಂತ ಜೋಪಾನ ಮಾಡೋದು ಬೇಡ. ಸದ್ಗುರುಗಳಿಗೆ ಹೋಗಿ ಈ ಮಗುವನ್ನು ಅರ್ಪಣೆ ಮಾಡೋಣ, ಆ ಗುರುಗಳನ್ನು ಇವನನ್ನು ಬೆಳೆಸಲಿ ಅಂಥೇಳಿ ಅಥಣಿ ಮಟ್ಟಕ್ಕೆ ಕರ್ಕೊಂಡು ಬರ್ತಾರೆ ನೋಡ್ರಿ. ಆ ಅಥಣಿಗೆ ಕರ್ಕೊಂಡು ಬಂದು ಅಲ್ಲಿ ಗಚ್ಚಿನ ಮಠದೊಳಗಿರುವಂತಹ ಮರುಳು ಶಂಕರ ಮಹಾಸ್ವಾಮಿಗಳು ಇದ್ದರು. ಅಲ್ಲಿ ಬಂದರು ರಾಚಯ್ಯನವರು ಮತ್ತು ನೀಲಮ್ಮ ತಾಯಿಯವರು. ಸಾಷ್ಟಾಂಗ ನಮಸ್ಕಾರ ಮಾಡಿ, ಯಪ್ಪ ನಮಗೆ ಸ್ವಪ್ನದೊಳಗೆ ಸಾಕ್ಷಾತ್ ಪರಮಾತ್ಮ ಬಂದು ಶಿವಯೋಗಿ ಜನಿಸ್ತಾನಂತ ಹೇಳಿದರು. ಅದೇ ಪ್ರಕಾರ ಈ ಮಗು ಜನಿಸೈತಿ, ಗುರುಲಿಂಗ ದೇವ ಅಂತ ಹೆಸರಿಟ್ಟಿದ್ದೀವಿ. ಈ ಒಂದು ಕೂಸು ಇವತ್ತಿನಿಂದ ನಂಬುದಲ್ಲ ತಂದೆ, ನಿಂದು ನಿಮ್ಮ ಪಾದಕ್ಕೆ ಅರ್ಪಣೆ ಮಾಡಿ ಹೋಗಕ್ಕೆ ಬಂದೇವಂತ ತಿಳಿದು 5 ವರ್ಷದ ಗುರುಲಿಂಗ ದೇವರನ್ನು ಆ ಗಚ್ಚಿನ ಮಠದ ಮರುಳು ಶಂಕರ ದೇವರ ಪಾದಕ್ಕೆ ಅರ್ಪಣೆ ಮಾಡಿದರು. ಯಾವಾಗ ಆ ಬಾಲಕನನ್ನು ತಮ್ಮ ಕರುಣಾದೃಷ್ಟಿಯಿಂದ ನೋಡಿದರು ಮರುಳು ಶಂಕರ ದೇವರು, ಅವರು ಒಂದ ಮಾತಂದ್ರಂತ, ಆನೆ ಕುದುರೆ ಮನಿ ಮಠ ಭೂಮಿ ಮುಂತಾದವುಗಳನ್ನು ದಾನ ಮಾಡೋರನ್ನು ನೋಡಿದ್ದೀನಿ, ಆದರೆ ಪುತ್ರದಾನವನ್ನು ಮಾಡಿದಂಥ ಮಹಾಶೇರಣ್ಣನ ಎಂದೂ ಕಂಡಿಲ್ಲ. ಎಲೈ ಪುಣ್ಯಾತ್ಮರೇ, ಲೋಕದಲ್ಲಿ ನಿಮಗೆ ಸರಿಯಾದ ದಾನಿಗಳುಂಟಿ, ಒಳ್ಳೆಯದು, ಇದು ಶಿವನಾಜ್ಞೆಯಿಂದ ಒದಗಿರುವುದು ಆಗಲಿ ಎಂದು ಅಂಗೀಕರಿಸಿ ವಸ್ತ್ರ ಫಲ ತಾಂಬೂಲ ವಿಭೂತಿ ರುದ್ರಾಕ್ಷಿಗಳನ್ನು ಉಡುಗೊರೆಯಾಗಿ ಆಶೀರ್ವದಿಸಿದರು. ಬಳಿಕ ಭೋಜನಾನಂತರ ಅವರ ಅಪ್ಪಣೆಯನ್ನು ಪಡೆದು ನಾವು ಧನ್ಯರಾದೆವು, ಇದು ಯೋಗ್ಯವಾದ ಕಾರ್ಯವಾಯಿತು ಎಂದು ಮಾತನಾಡುತ್ತಾ ತಮ್ಮ ಊರಿಗೆ ಬಂದರು. ಇವರ ಈ ಅಸಾಧಾರಣವಾದ ಭಕ್ತಿಗೆ ಸರ್ವರು ಮೆಚ್ಚಿಕೊಂಡಾಡಿದರು ಅಂಥೇಳಿ 1ನೇ ಅಧ್ಯಾಯದೊಳಗೆ ಹೇಳ್ತಾರೆ. ತಂದೆ ತಾಯಿಗಳಾದಂತಹ ರಾಚಯ್ಯನವರು ಮತ್ತು ನೀಲಮ್ಮ ತಾಯಿ ತಮ್ಮ 5 ವರ್ಷದ ಬಾಲಕನನ್ನು ಗುರುಗಳಿಗೆ ದಾನವನ್ನಾಗಿ ಕೊಟ್ಟು ಬಂದರು. ಎದಕ್ಕಾಗಿ ಅಂದರೆ ಜಗತ್ ಕಲ್ಯಾಣಕ್ಕಾಗಿ. ಅಂತಹ ತಂದೆ ತಾಯಿಗಳ ಅದಾರಂತ ಹೇಳಿಕಾರನ್ನು ನಮಗಿವತ್ತು ಇಂತಹ ಪುಣ್ಯಾತ್ಮ ಶಿವಯೋಗಿಗಳ ದರ್ಶನವಾಗತ್ತೈತಿ. ಇಂತಹ ಗುರುವಿನ ಕೃಪಾದೃಷ್ಟಿ ನಮಗೆ ಸದಾಕಾಲ ಇರಲಿ ಅಂಥೇಳಿ ಬೇಡಿಕೊಂಡು ಶ್ರೀಮದ್ ಅಥಣಿ ಶಿವಯೋಗಿ ಶಿವರ ಚರಿತ್ರೆ ಒಳಗೆ 1ನೇ ಅಧ್ಯಾಯಕ್ಕೆ ಮಂಗಲಂ. ಓಂ ಶಾಂತಿ ಶಾಂತಿ ಶಾಂತಿ.